ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಇಂದು ಬಂದಿರುವ ಪ್ರಮುಖವಾದ ಬ್ರೇಕಿಂಗ್ ನ್ಯೂಸ್ಗಳು, ನಮ್ಮ ದೇಶಕ್ಕೆ ಬಂದಿರುವ ಒಂದು ಕೆಲವು ಶಾಕಿಂಗ್ ನ್ಯೂಸ್ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ಫ್ರೆಂಡ್ಸ್, ನಮ್ಮ ಜೊತೆ ಈ ಒಂದು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಮಾಹಿತಿ ಚಾನಲ್ಗೆ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ, ಮತ್ತು ಅಲ್ಲಿ ಆಲ್ ಅಂತ ಬಟನ್ ಬರುತ್ತೆ, ಅದನ್ನು ಮರೆಯದೆ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲು ನೋಡ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಗೆಳೆಯರ ಜೊತೆ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಬನ್ನಿ ಗೆಳೆಯರೇ, ಇಂದಿನೆಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ನ ನೋಡೋಣ. ಮೊದಲನೇದಾಗಿ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವಿಟರ್ ಮತ್ತು ವೆಬ್ಸೈಟ್ ಖಾತೆಯನ್ನು ಹ್ಯಾಕ್ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಇದೊಂದು ನಮ್ಮ ದೇಶಕ್ಕೆ ಶಾಕಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕವಾಗಿ ಯೂಸ್ ಮಾಡ್ತಿರುವ ಒಂದು ವೆಬ್ಸೈಟ್ ಹಾಗೂ ಅವರೊಂದು ಟ್ವಿಟರ್ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ ಎಂದು ವರದಿಯಾಗಿದೆ. ಈಗಾಗಲೇ 2.5 ಮಿಲಿಯನ್ ಅನುಯಾಯಿಗಳನ್ನು ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವಿಟರ್ ಖಾತೆಯನ್ನು ಮುಂಜಾನೆ ಹ್ಯಾಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಸರಿಸುಮಾರು 3:15ಕ್ಕೆ ಇಂದು ಮುಂಜಾನೆ ಹ್ಯಾಕ್ ಮಾಡಲಾಗಿದೆ ಎಂದು ಒಂದು ವರದಿ ಕೂಡ ಬಂದಿದೆ. ಈಗಾಗಲೇ ಜಾನ್ ವಿಕ್ ಎನ್ನುವ ಒಂದು ಈ ಒಂದು ಸಂಸ್ಥೆಯಿಂದ ಇದನ್ನು ಹ್ಯಾಕ್ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಬಂದಿದೆ. ಫ್ರೆಂಡ್ಸ್, ಈ ಹಿಂದೆ ಪೇಟಿಎಮ್ನು ಕೂಡ ಇವರು ಹ್ಯಾಕ್ ಮಾಡಿದ್ರು. ಇವಾಗ ನಮ್ಮ ಪ್ರಧಾನಿಯವರ ಒಂದು ವೆಬ್ಸೈಟ್ ಮತ್ತು ಅವರ ಒಂದು ಟ್ವಿಟರ್ ಅಕೌಂಟ್ನ ಮತ್ತೆ ಹ್ಯಾಕ್ ಮಾಡಿದ್ದಾರೆ. ಆದರೆ ಇನ್ನೂ ಬೇರೆ ಬೇರೆ ಒಂದು ಅಕೌಂಟ್ಗಳು ಹ್ಯಾಕ್ ಆಗಿದೆಯೋ ಅಥವಾ ಇಲ್ಲ ಅನ್ನೋದನ್ನು ಚೆಕ್ ಕೂಡ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಈಗಾಗಲೇ ಅವರ ಟ್ವಿಟರ್ ಖಾತೆಯನ್ನು ಕೂಡ ಗೂಗಲ್ನಿಂದ ರಿಕವರಿ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದನ್ನು ಅವರು ಹ್ಯಾಕ್ ಮಾಡಿ ಅಲ್ಲಿ ಒಂದು ಬಿಟ್ಕಾಯಿನ್ ಮೂಲಕ ಹಣವನ್ನು ದೋಸ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಬಂದಿದೆ. ಫ್ರೆಂಡ್ಸ್, ಇದು ಅವರು ಮುಂಜಾನೆ 3:15ಕ್ಕೆ ನಮ್ಮ ಭಾರತದಲ್ಲಿ ಮಾಡಿರೋದ್ರಿಂದ ಯಾವುದೇ ಒಂದು ಹಣ ಯಾರಿಂದನೂ ಹೋಗಿಲ್ಲ ಎನ್ನುವುದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿ ಮುಂದಿನೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಫ್ರೆಂಡ್ಸ್, ನಮ್ಮ ಬೆಂಗಳೂರಿನಲ್ಲಿ ಈಗಾಗಲೇ ಚರ್ಚೆ ಆಗ್ತಿರೋ ಈ ಒಂದು ಡ್ರಗ್ಸ್ ಮಾಫಿಯಾದಲ್ಲಿ ಸ್ಯಾಂಡಲ್ವುಡ್ ನಟಿ ರಾಗಿಣಿಗೆ ಇವಾಗ CCB ಪೊಲೀಸರಿಂದ ನೋಟಿಸ್ ಹೋಗಿದೆ ಅನ್ನೋ ಮಾಹಿತಿ ಬಂದಿದೆ. ಹೌದು ಫ್ರೆಂಡ್ಸ್, ಕೆಲವು ದಿನಗಳಿಂದ ಇದೇ ಒಂದು ಡ್ರಗ್ಸ್ನ ಕುರಿತು ಭಾರಿ ಚರ್ಚೆ ಆಗ್ತಾ ಇದೆ ನಮ್ಮ ಬೆಂಗಳೂರಿನಲ್ಲಿ. ಇವಾಗ ಇದರಲ್ಲಿ ಮೊದಲನೇ ಹೆಸರು ನಟಿ ರಾಗಿಣಿಯವರ ಹೆಸರು ಬಂದಿರೋ ಕಾರಣಕ್ಕೆ ಇವಾಗ ಇವರಿಗೆ CCBಯಿಂದ ಒಂದು ನೋಟಿಸ್ನ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಫ್ರೆಂಡ್ಸ್, ನಟಿ ರಾಗಿಣಿಯವರ ಮಿತ್ರರಾದ ಒಂದು RTO ಅಧಿಕಾರಿ ಅಂತ ಹೇಳಬಹುದು ರವಿಶಂಕರ್ ಅವನು ಈಗಾಗಲೇ CCB ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ವೇಳೆ ಅವರು ವಿಚಾರಣೆ ಕೂಡ ನಡೆಸಿದ್ದಾರೆ. ಈ ವೇಳೆಗೆ ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆ ಆಗುವಂತೆ ಇವಾಗ CCB ಪೊಲೀಸರು ರಾಗಿಣಿಗೆ ಒಂದು ನೋಟಿಸ್ ಕೂಡ ಕಳಿಸಿದ್ದಾರೆ. ಫ್ರೆಂಡ್ಸ್, ಹೌದು ಗೆಳೆಯರೇ, ಈಗಾಗಲೇ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಡೀ ಭಾರತದಂತ ನಮ್ಮ ಬೆಂಗಳೂರಿನ ಈ ಒಂದು ಡ್ರಗ್ಸ್ ಮಾಫಿಯಾ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ಕುರಿತು ಇಂದ್ರಜಿತ್ ಲಂಕೇಶ್ ಅವರು ಹಲವಾರು ನಟ ನಟಿಯರ ಹೆಸರು ಹೇಳಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಫ್ರೆಂಡ್ಸ್, ಇದುವರೆಗೂ ಅವು ಯಾವ ಒಂದು ಹೆಸರು ಅನ್ನೋದನ್ನು ಯಾರು ಕೂಡ ಲೀಕ್ ಮಾಡಿಲ್ಲ. ಆದರೆ ಇವಾಗ ಮೊದಲನೇ ಒಂದು ನೋಟಿಸ್ CCB ಪೊಲೀಸರಿಂದ ರಾಗಿಣಿ ಅವರಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇವರೊಬ್ಬ ಫ್ರೆಂಡ್ RTO ನ ಅಧಿಕಾರಿಯಾದ ರವಿಶಂಕರ್ ಕಡೆಯಿಂದ CCB ಅವರು ದಾಳಿ ಮಾಡಿದಾಗ ಇವರ ಹೆಸರು ಬಂದಿರೋದು ಇವಾಗ ಖಚಿತವಾಗಿದೆ. ಹಾಗಾಗಿ ಇಂದು ಅವರ ಒಂದು CCB ಒಂದು ವಿಚಾರಣೆ ನಡೀತಾ ಇದ್ದು ಇನ್ನೂ 10 ನಟ ನಟಿಯರಿಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಆತಂಕವಾಗಿದೆ ಅನ್ನೋ ಕಾರಣ ಬಂದಿದೆ. ಫ್ರೆಂಡ್ಸ್, ಆದರೆ ಯಾವ ಒಂದು ನಟ ನಟಿಯರ ಹೆಸರು ಬರುತ್ತೆ ಇದನ್ನು ನಾವು ಇನ್ನು ಒಂದು ದಿನಕ್ಕೆ ಕಾದು ನೋಡಬೇಕಾಗುತ್ತೆ. ಇನ್ನು ಮುಂದಿನ ಒಂದು ಬ್ರೇಕಿಂಗ್ ನ್ಯೂಸ್, ನಮ್ಮ ರಾಜ್ಯದಲ್ಲಿ ಮತ್ತೆ ಸೋಂಕಿತರ ಒಂದು ದಾಖಲೆ ಅಂತಲೇ ಹೇಳ್ಬೋದು ಗೆಳೆಯರೇ. ಹೌದು, ಒಂದೇ ದಿನದಲ್ಲಿ 9860 ಹೊಸ ಪ್ರಕರಣಗಳು ಬಂದಿದೆ. ಹೌದು ಗೆಳೆಯರೇ, ಇನ್ನು 6000 ಗಡಿಯತ್ತ ನಮ್ಮ ರಾಜ್ಯದ ಮೃತರ ಸಂಖ್ಯೆ ಕೂಡ ಏರಿಕೆ ಆಗಿದೆ. ಹೌದು ಗೆಳೆಯರೇ, ನಿನ್ನೆ ಒಂದೇ ದಿನದಲ್ಲಿ 9860 ಹೊಸ ಕೇಸ್ಗಳು ಪತ್ತೆಯಾಗಿದ್ದು ಈ ಮೂಲಕ ನಮ್ಮ ರಾಜ್ಯದಲ್ಲಿ ಇವಾಗ 361,000 ಏರಿಕೆಯಾಗಿದೆ. ಇನ್ನು ಇದೇ ಕುರಿತು ಚಿಕಿತ್ಸೆ ಫಲಿಸದೆ 113 ಸೋಂಕಿತರು ಸಾವಿಗೀಡಾಗಿದ್ದು ಇವಾಗ ಸಾವಿನ ಸಂಖ್ಯೆ ಕೂಡ 6287 ತಲುಪಿದೆ. ಫ್ರೆಂಡ್ಸ್, ಇನ್ನು ನಮ್ಮ ರಾಜ್ಯದಲ್ಲಿ ಒಂದು ಚೇತರಿಕೆ ಪ್ರಮಾಣ ನೋಡಿದರೆ 2.60 ಲಕ್ಷ ಮಂದಿ ಆಗಲೇ ಇದರಿಂದ ಸೋಂಕಿತದಿಂದ ಗುಣಮುಖರು ಕೂಡ ಆಗಿದ್ದಾರೆ. ಇದುವರೆಗೆ 94,459 ಮಂದಿ ಕೋವಿಡ್ ಆಸ್ಪತ್ರೆಗಳಲ್ಲಿ ಇವಾಗ ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ. ಹೌದು ಫ್ರೆಂಡ್ಸ್, ರಿಕವರಿ ಸಂಖ್ಯೆ ಇವಾಗ ಏರಿಕೆಯಾಗಿದೆ. ಆದರೆ ಕರ್ನಾಟಕದಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆಯಲ್ಲೂ ಕೂಡ ಏರಿಕೆ ಆಗ್ತಿದೆ. ಫ್ರೆಂಡ್ಸ್, ದಿನ 8,000-9,000 ಗಡಿ ದಾಟ್ತಾ ಇದೆ ಸೋಂಕಿತರ ಸಂಖ್ಯೆ. ಇನ್ನು ಇದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ದಾಖಲೆಯ ಸೋಂಕು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿನ್ನೆ ಒಂದೇ ದಿನದಲ್ಲಿ 83,883 ಮಂದಿಗೆ ಇವಾಗ ಈ ಒಂದು ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಹೌದು ಫ್ರೆಂಡ್ಸ್, ಈ ಮೂಲಕ ನಮ್ಮ ಭಾರತದಲ್ಲಿ ಸೋಂಕಿತರ ಸಂಖ್ಯೆ ಇವಾಗ 38 ಲಕ್ಷ ಗಡಿ ದಾಟಿದೆ ಗೆಳೆಯರೇ. ಹೌದು, 38,53,000 ಈ ಒಂದು ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ. ಇನ್ನು ಇದೇ ರೀತಿ ನವೆಂಬರ್ 1 ಒಳಗೆ ಕೊರೋನಾ ಲಸಿಕೆಯನ್ನು ವಿತರಿಸಲು ಇವಾಗ ಸಿದ್ಧತೆ ನಡೆಸಿದೆ ಫ್ರೆಂಡ್ಸ್, ಅಮೆರಿಕದ CDC ಹೌದು ಗೆಳೆಯರೇ, ಆಗಲೇ ಎಲ್ಲ ಒಂದು ರಾಜ್ಯಗಳಿಗೆ ಅಮೆರಿಕ CDC ಸೂಚನೆ ಕೂಡ ನೀಡಿದೆ. US ಫೆಡರಲ್ ಸರ್ಕಾರ ನವೆಂಬರ್ 1 ಒಳಗೆ ಈ ಒಂದು ಕೊರೋನಾ ವೈರಸ್ನ ಲಸಿಕೆಯನ್ನು ವಿತರಣೆ ಮಾಡುತ್ತೆ ಎನ್ನುವುದು ಇವಾಗ ಖಚಿತ ಆಗ್ತಾ ಇದೆ. ಹೌದು ಗೆಳೆಯರು, ಈ ಮೂಲಕ ಈಗಲೇ ಟ್ರಂಪ್ ಅವರು ಕೂಡ ಈ ಕುರಿತು ಈಗಲೇ ಅಲ್ಲಿನ ಒಂದು ಅಧ್ಯಕ್ಷರಾದ ಟ್ರಂಪ್ ಅವರು ಎಲ್ಲ ಒಂದು August 27 ಗವರ್ನರ್ಗಳಿಗೆ ಒಂದು ಪತ್ರವನ್ನು ಬರೆದಿದ್ದರು. ಈ ಒಂದು ಪತ್ರಗಳಲ್ಲಿ ನಿಮ್ಮ ಒಂದು ಮುಂದಿನ ಒಂದು ಈ ಒಂದು ಲಸಿಕೆಗಳ ಬಗ್ಗೆ ವಿತರಣೆ ನಡೆಸಲು ಈಗ CDC ಒಪ್ಪಂದ ಕೂಡ ಮಾಡಿಕೊಂಡಿದೆ. ರಾಜ್ಯ ಮತ್ತು ಸ್ಥಳೀಯ ಆರೋಗ್ಯ ಇಲಾಖೆಗಳು ಇನ್ನು ಆಸ್ಪತ್ರೆಗಳು ಕೂಡ ಇವಾಗ ಅರ್ಜಿನ ಸ್ವೀಕಾರ ಮಾಡ್ತಾ ಇದೆ. ಹೌದು ಗೆಳೆಯರೇ, ಅಮೆರಿಕದಲ್ಲಿ ಈ ರೀತಿಯಾಗಿ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದಾರೆ.
ಸರಿ ಅಂದರೆ ಎಷ್ಟು ಒಂದು ಕೊರೋನಾ ವ್ಯಾಕ್ಸಿನ್ಗಳು ಬೇಕಾಗುತ್ತೆ ಆಸ್ಪತ್ರೆಗಳಿಗೆ ಅಷ್ಟನ್ನು ಮಾತ್ರ ಅವರು ಕಳಿಸಲು ಯಾರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತು ಇದೇ ಒಂದು ನವೆಂಬರ್ 1 ಅಮೆರಿಕದ ಹಲವಾರು ರಾಜ್ಯಗಳಿಗೆ ಇದರ ಒಂದು ಲಸಿಕೆ ಕೂಡ ಸಿಗಬಹುದು ಎನ್ನುವ ಮಾಹಿತಿ ಬರ್ತಾ ಇದೆ. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಆದಷ್ಟು ಬೇಗನೆ ಇದರ ಒಂದು ಲಸಿಕೆಯ ಸಕ್ಸಸ್ ಕೂಡ ಆಗಲಿದೆ ಫ್ರೆಂಡ್ಸ್. ಇನ್ನು ಇದೇ ರೀತಿ ಮುಂದಿನೊಂದು ಬ್ರೇಕಿಂಗ್ ನ್ಯೂಸ್, ಈಗೆಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರುವ ಹೊಸ ಮಾರ್ಗಸೂಚಿಗಳ ಪ್ರಕಾರ ಸೆಪ್ಟೆಂಬರ್ 7 ಮೆಟ್ರೋ ಸ್ಟಾರ್ಟ್ ಆಗುತ್ತೆ. ಹೌದು ಗೆಳೆಯರೆ, ಇದೇ ಒಂದು COVID-19 ಹಿನ್ನೆಲೆಯಲ್ಲಿ ಈಗಾಗಲೇ ಕಂಪ್ಲೀಟಾಗಿ ಸ್ಥಗಿತನ ಮಾಡಿದ್ರು ಮೆಟ್ರೋ ಸಂಚಾರ. ಆದರೆ ಸೆಪ್ಟೆಂಬರ್ 7 ಮತ್ತೆ ಇದನ್ನು ಸ್ಟಾರ್ಟ್ ಮಾಡದಿದ್ದರೆ ಎಲ್ಲ ಒಂದು ಮೆಟ್ರೋ ಸಿಟಿಗಳಲ್ಲಿ. ಆದರೆ ಇಲ್ಲಿ ಕೆಲವೊಂದು ಮುಖ್ಯವಾದ ಮಾರ್ಗಸೂಚಿಗಳನ್ನು ಇಂದು ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಕಂಟೈನ್ಮೆಂಟ್ ವಲಯಗಳಲ್ಲಿ ಎಲ್ಲ ಒಂದು ನಿಲ್ದಾಣಗಳ ಪ್ರವೇಶ ಹಾಗೂ ನಿರ್ಗಮನ ದ್ವಾರಗಳನ್ನು ಸಂಪೂರ್ಣವಾಗಿ ಮುಚ್ಚಲಿದ್ದಾರೆ. ಇದಿಷ್ಟಲ್ಲದೆ ಮೆಟ್ರೋದಲ್ಲಿ ಒಂದು ದೈಹಿಕ ಅಂತರವನ್ನು ಖಚಿತಪಡಿಸಿಕೊಳ್ಳಲು ನಿಲ್ದಾಣಗಳಲ್ಲಿ ಮತ್ತು ರೈಲುಗಳ ಒಳಗೆ ಒಂದು ಸೂಕ್ತವಾದ ಸಾಂಕೇತಿಕ ಗುರುತುಗಳನ್ನು ಮಾಡಲಿದ್ದಾರೆ. ಹೌದು, ಅಂದರೆ ಒಂದು ರೌಂಡ್ನ ಮಾಡಲಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಮಾತ್ರ ಜನರು ನಿಂದಿರಬೇಕಾಗುತ್ತೆ, ಹೆಚ್ಚಿನ ಒಂದು ಜನರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಎಲ್ಲ ಪ್ರಯಾಣಿಕರು ತಮ್ಮ ಸಿಬ್ಬಂದಿಗೆ ಒಂದು ಫೇಸ್ ಮಾಸ್ಕ್ನ ಧರಿಸಬೇಕು. ಒಂದು ವೇಳೆ ಫೇಸ್ ಮಾಸ್ಕ್ ಇಲ್ಲದೆ ಯಾರೂ ಕೂಡ ವ್ಯಕ್ತಿಗಳು ಒಳಗಡೆ ಪ್ರವೇಶ ಮಾಡುವಂತಿಲ್ಲ. ಒಂದು ವೇಳೆ ಅವರ ಹತ್ರ ಫೇಸ್ ಮಾಸ್ಕ್ ಇದ್ದಿದ್ದಿಲ್ಲ ಅಂದರೆ ಹಣವನ್ನು ಪಡೆದುಕೊಂಡು ಅವರಿಗೆ ಅದೇ ಸಮಯದಲ್ಲಿ ಮಾಸ್ಕ್ಗಳನ್ನು ಪೂರೈಕೆ ಕೂಡ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಸರ್ಕಾರ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ. ಇನ್ನು ನಿಲ್ದಾಣಗಳಿಗೆ ಪ್ರವೇಶಿಸುವ ವ್ಯಕ್ತಿಗಳ ಉಷ್ಣ ತಪಾಸಣೆ ಕೂಡ ಮಾಡ್ತಾರೆ. ಅಂದರೆ ಅವರ ಒಂದು ಥರ್ಮೋಮೀಟರ್ನ ಮೂಲಕ ಅವರ ದೇಹದಲ್ಲಿನ ಒಂದು ಉಷ್ಣ ಕೂಡ ತಪಾಸಣೆ ಮಾಡ್ತಾರೆ. ಲಿಮಿಟ್ಗೇನೇನಾದರೂ ಹೆಚ್ಚಿಗೆ ಇದ್ದರೆ ಅಂಥವ್ರನ್ನ ಮೆಟ್ರೋ ಪ್ರವೇಶ ಮಾಡಲು ಬಿಡೋದಿಲ್ಲ ಗೆಳೆಯರೆ. ಇವು ಕೆಲವು ಮುಖ್ಯವಾದ ಮಾಹಿತಿಗಳಾಗಿದೆ ಬೆಂಗಳೂರಿಗರಿಗೆ. ನೀವೇನಾದರೂ ಬೆಂಗಳೂರಿಗರಾಗಿದ್ದರೆ ಕಮೆಂಟಲ್ಲಿ ನೀವು ನಮಗೆ ಏಸಂತ ಒಂದು ಈಗಲೇ ತಪ್ಪದೆ ಕಮೆಂಟ್ ಕೂಡ ಮಾಡಿ. ಇನ್ನು ಇದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಚೀನಾಗೆ ಮತ್ತೊಂದು ಶಾಕ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಕೇಂದ್ರ ಸರ್ಕಾರದಿಂದ ಪಬ್ಜಿಯನ್ನು ಬ್ಯಾನ್ ಮಾಡಿದ್ದಾರೆ ಭಾರತದಲ್ಲಿ. ಹೌದು ಗೆಳೆಯರೆ, ಡ್ರ್ಯಾಗನ್ ಮೇಲೆ 3ನೇ ಒಂದು ಡಿಜಿಟಲ್ ಸ್ಟ್ರೈಕ್ ಅಂತಲೇ ಹೇಳ್ಬೋದು. ಪಬ್ಜಿ ಸೇರಿ 118 ಆ್ಯಪ್ಗಳನ್ನು ಕಂಪ್ಲೀಟಾಗಿ ಇವಾಗ ಮತ್ತೆ ಬ್ಯಾನ್ ಮಾಡಿದ್ದಾರೆ. ಹೌದು ಗೆಳೆಯರೆ, ಈಗಾಗಲೇ ಪೂರ್ವ ಲಡಾಖ್ನ ಗಡಿಯಲ್ಲಿ ಮತ್ತೆ ತಂಟೆ ತೆಗೆದಿರುವ ಚೀನಾ ವಿರುದ್ಧ ಇವಾಗ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್ನ ನೀಡಿ ನಮ್ಮ ಮೋದಿಯವರು ಒಂದು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಪಬ್ಜಿಯಿಂದ ದೊಡ್ಡ ಮಟ್ಟದಲ್ಲಿ ಆದಾಯನ ಗಳಿಸ್ತಾ ಇತ್ತು ಚೀನಾ. ಆದರೆ ಇವಾಗ ನಮ್ಮ ಭಾರತದಲ್ಲಿ ಎಲ್ಲ ಒಂದು ಪಬ್ಜಿಗಳನ್ನು ಬ್ಯಾನ್ ಮಾಡಿದ್ದಾರೆ ಫ್ರೆಂಡ್ಸ್. ಇದರ ಜೊತೆಗೇ 118 ಆ್ಯಪ್ಸ್ಗಳನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಇದರ ಒಂದು ಸೆಕ್ಯೂರಿಟಿ ಚೆನ್ನಾಗಿಲ್ಲದಿರೋ ಕಾರಣಕ್ಕೆ, ದೇಶದ ಒಂದು ಸೆಕ್ಯೂರಿಟಿ ಲೀಕ್ ಆಗ್ತಿರೋ ಕಾರಣಕ್ಕೆ, ಒಂದು ಮಾಹಿತಿಯನ್ನು ದತ್ತಾಂಶಗಳನ್ನು ಅಲ್ಲಿನ ಒಂದು ಸರ್ಕಾರ ಲೀಕ್ ಮಾಡ್ತಾ ಇರೋ ಕಾರಣಕ್ಕೆ ಬ್ಯಾನ್ ಮಾಡಲಾಗಿದೆ ಎನ್ನುವ ಮಾಹಿತಿ ಬಂದಿದೆ ಫ್ರೆಂಡ್ಸ್. ಟೋಟಲ್ ಆಗಿ 118 ಆ್ಯಪ್ಸ್ಗಳು ಇವಾಗ ನಮ್ಮ ಭಾರತದಿಂದ ಪ್ಲೇಸ್ಟೋರ್ನಿಂದ ಸಂಪೂರ್ಣವಾಗಿ ಬ್ಯಾನ್ ಕೂಡ ಮಾಡಿದ್ದಾರೆ. ನೀವು ಕೂಡ ಏನಾದರೂ ಪಬ್ಜಿಯನ್ನು ಆಡ್ತಾ ಇದ್ದರೆ ಕಮೆಂಟಲ್ಲಿ ನೀವು ನಮಗೆ ತಿಳಿಸ್ಬೋದು. ಇನ್ನು ಇದೇ ರೀತಿ ಮುಂದಿನೊಂದು ಬ್ರೇಕಿಂಗ್ ನ್ಯೂಸ್, LPG ಸಬ್ಸಿಡಿಯನ್ನು ರದ್ದು ಮಾಡಿದ್ದಾರೆ. ಇನ್ನು ಮುಂದೆ ನಿಮ್ಮ ಖಾತೆಗೆ ಈ ಒಂದು ಗ್ಯಾಸ್ನ ಸಬ್ಸಿಡಿ ಬೀಳೋದಿಲ್ಲ. ಹೌದು ಫ್ರೆಂಡ್ಸ್, ಇದೊಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ. ಇನ್ನು ಮುಂದೆ ಅಡುಗೆ ಅನಿಲ ನೀವು ಖರೀದಿ ಮಾಡಿದಾಗ ಅನಿಲದ ಸಬ್ಸಿಡಿನ ದೇಶದ ಜನರ ಖಾತೆಗೆ ಜಮಾ ಆಗುವುದಿಲ್ಲ ಅನ್ನೋ ಮಾಹಿತಿ ಬಂದಿದೆ ಫ್ರೆಂಡ್ಸ್. ಈ ಕುರಿತು LPG ಸಬ್ಸಿಡಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಗಡೆ ಮಾಡಿದೆ. ಜಾಗತಿಕ ಮಟ್ಟದಲ್ಲಿ ತೈಲ ದರ ಕುಸಿತ ಕಂಡಿರುವ ಒಂದು ಕಾರಣಕ್ಕೆ LPG ಗ್ಯಾಸ್ ಸಿಲಿಂಡರ್ನ ದರದಲ್ಲಿ ಇವಾಗ ನಿಯಮಿತವಾಗಿ ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್. ಈ ಮೂಲಕ LPG ದರವು ಇವಾಗ ಮಾರುಕಟ್ಟೆ ದರಕ್ಕೆ ಸಮನಾಗಿರುವ ಕಾರಣಕ್ಕೆ ಇದರ ಒಂದು ಸಬ್ಸಿಡಿ ಮೊತ್ತವನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದೇವೆ ಎನ್ನುವ ಮಾಹಿತಿನ ಈಗಲೇ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇದೇ ಕುರಿತು ಇವಾಗ ಸೆಪ್ಟೆಂಬರ್ 1 ಇದರ ಒಂದು ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಆಗಿದೆ ಫ್ರೆಂಡ್ಸ್. ಟೋಟಲ್ ಆಗಿ 14.2 KG ಅನಿಲದ ಒಂದು ದರ 594 ಇವಾಗ ಏರಿಕೆ ಆಗಿದೆ. ಹೀಗಾಗಿ ಖಾತೆಗೆ ನೇರ ವರ್ಗಾವಣೆ ರೂಪದಲ್ಲಿ ಇನ್ನು ಮುಂದೆ ಫಲಾನುಭವಿಗಳಿಗೆ ಸಬ್ಸಿಡಿಯನ್ನು ನೀಡುವ ಅಗತ್ಯವಿಲ್ಲ ಎಂದು ನಮ್ಮ ಕೇಂದ್ರ ಸರ್ಕಾರ ತಿಳಿಸಿದೆ. ನಿಮ್ಮ ಪ್ರಕಾರ ಇದು ಒಂದು ಒಳ್ಳೆಯ ಐಡಿಯಾ ಅಥವಾ ಹೌದು ಅಥವಾ ಅಲ್ಲ ಅನ್ನೋದನ್ನು ನಮಗೆ ನೀವು ಕಮೆಂಟ್ ಮೂಲಕ ತಪ್ಪದೇ ಈಗಲೇ ಕಮೆಂಟ್ ಕೂಡ ಮಾಡಿ. ಇನ್ನು ಇದೇ ರೀತಿ ನೀವು ಕೂಡ ಏನಾದರೂ ಇಂಟರ್ನೆಟ್ನ ಬಳಸುವ ಒಂದು ಗ್ರಾಹಕರಾಗಿದ್ದರೆ ಇವಾಗ ನಿಮಗೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಲ್ಲ ಒಂದು ಟೆಲಿಕಾಂ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ಒಂದು ಮೊತ್ತವನ್ನು 10% ಇದೇ ಬರುವ ಮಾರ್ಚ್ ಒಳಗೆ ಅವರು ಕಟ್ಟಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಈಗಾಗಲೇ 10 ಒಂದು ಗಡುವನ್ನು ಎಲ್ಲ ಒಂದು ಟೆಲಿಕಾಂ ಆಪರೇಟರ್ಗಳಿಗೆ ನೀಡಿದೆ. ಸರಿಸುಮಾರು 1.38 ಲಕ್ಷ ಕೋಟಿ ರೂಪಾಯಿ ಹಣ ಕೇಂದ್ರ ಸರ್ಕಾರಕ್ಕೆ ಒಂದು ಮೊತ್ತ ಇನ್ನು ಬಾಕಿ ಇದೆ ಈ ಒಂದು ಟೆಲಿಕಾಂ ಸಂಸ್ಥೆಗಳಿಂದ. ಆದರೆ ಎಲ್ಲ ಒಂದು ಟೆಲಿಕಾಂ ಸಂಸ್ಥೆಗಳಿಗೆ ಇವಾಗ ಒಂದು ಮೆಸೇಜನ್ನು ರವಾನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. 10 ಗಡುವನ್ನು ನೀವು 90% ಹಣವನ್ನು ತುಂಬಿ, ಆದರೆ ಇದೇ ಒಂದು ಮಾರ್ಚ್ನ ಒಳಗೆ ಅಂದರೆ 2021 ಮಾರ್ಚ್ನ ಒಳಗೆ 10% ಹಣವನ್ನು ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕು ಎನ್ನುವ ಮಾಹಿತಿಯನ್ನು ರವಾನೆ ಮಾಡಿದೆ. ಈ ಮೂಲಕ ಇವಾಗ ಮತ್ತೆ ಏರ್ಟೆಲ್ ಜಿಯೋ ಸೇರಿದಂತೆ ಅದರ ಒಂದು ಇಂಟರ್ನೆಟ್ನ ಚಾರ್ಜಸ್ ಹೆಚ್ಚಿಗೆ ಆಗುವ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಹೌದು ಗೆಳೆಯರೆ, ಏಕೆಂದರೆ ಕೇವಲ 7 ಒಳಗೆ ದೊಡ್ಡ ಮೊತ್ತದ ಅಮೌಂಟನ್ನು ಪಾವತಿಸಬೇಕಾಗಿದೆ ಇದೇ ಒಂದು ಟೆಲಿಕಾಂ ಆಪರೇಟರ್ಸ್. ಹಾಗಾಗಿ ಇವಾಗ ಒಂದು ಡಾಟಾದ ರೀಚಾರ್ಜ್ನ ಬೆಲೆ ಹೆಚ್ಚಿಗೆ ಮಾಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ.
ಇನ್ನು ಇದೇ ರೀತಿ ಮುಂದಿನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫ್ರೆಂಡ್ಸ್. ಎಲ್ಲ ಒಂದು ಆಭರಣ ಪ್ರೇರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇವಾಗ ಮತ್ತೆ ಇಳಿಕೆ ಆಗಿದೆ. ಹೌದು ಗೆಳೆಯರೇ, 10 ಗ್ರಾಂ ಚಿನ್ನದ 22 ಕ್ಯಾರೆಟ್ ಒಂದು ಚಿನ್ನದ ಬೆಲೆ ಇವಾಗ 930 ರೂಪಾಯಷ್ಟು ಇಳಿಕೆಯಾಗಿದೆ. ಈ ಮೂಲಕ 10 ಗ್ರಾಂ ಚಿನ್ನಕ್ಕೆ 48,250ಕ್ಕೆ ಬಂದು ತಲುಪಿದೆ ಫ್ರೆಂಡ್ಸ್. ಇನ್ನು 24 ಕ್ಯಾರೆಟ್ ಒಂದು ಚಿನ್ನದ ಬೆಲೆಗೆ ಬಂದರೆ 930 ರೂಪಾಯಷ್ಟು ಇಳಿಕೆ ಕಂಡಿದೆ. ಹೌದು ಗೆಳೆಯರೇ, ಇದೊಂದು ದಾಖಲೆ ಇಳಿಕೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ 10 ಗ್ರಾಂ ಚಿನ್ನದ ಬೆಲೆ ಇವಾಗ 52,720ಕ್ಕೆ ಬಂದು ತಲುಪಿದೆ. ಇನ್ನು ಇದೇ ರೀತಿ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ ಫ್ರೆಂಡ್ಸ್. ಇವಾಗ 1 ಕೆಜಿ ಬೆಳ್ಳಿಯ ಬೆಲೆ 67,200 ರೂಪಾಯಿಗೆ ಬಂದು ತಲುಪಿದೆ. ಹೌದು ಗೆಳೆಯರೇ, ಇದೇ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ 75,000 ಗಡಿನ ದಾಟಿತ್ತು 1 ಕೆಜಿ ಬೆಳ್ಳಿಯ ಬೆಲೆ, ಆದರೆ ಇವಾಗ 67,200ಕ್ಕೆ ಬಂದು ತಲುಪಿದೆ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಈಗಲೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹೆಚ್ಚಿನ ಒಂದು ಮಾಹಿತಿಯನ್ನು ನೋಡ್ಬೋದು. ಕೊರೋನಾ ಲಸಿಕೆ ಬಗ್ಗೆ, ನಮ್ಮ ದೇಶದಲ್ಲಿ ಬಂದಿರೋ ಬ್ರೇಕಿಂಗ್ ನ್ಯೂಸ್ಗಳು, ಮುಖ್ಯವಾದ ಮಾಹಿತಿಗಳು ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ.